ಫ್ರೆಂಡ್ಸ್, ವೆಲ್ಕಮ್ ಟು ದಿ ರಿಪೋರ್ಟರ್. ಸ್ನೇಹಿತರೆ, 2023 ಕರ್ನಾಟಕ ವಿಧಾನಸಭಾ ಚುನಾವಣೆ ಮುಗಿದಿದೆ. ಕಾಂಗ್ರೆಸ್ ಬಹುಮತವನ್ನು ಪಡೆದಿದೆ. ಬಿಜೆಪಿ 66 ಸ್ಥಾನಗಳನ್ನು ಪಡೆದು ವಿರೋಧ ಪಕ್ಷದಲ್ಲಿ ಕೂತಿದೆ. ಇಷ್ಟಾದರೂ ಇಲ್ಲೊಂದು ವಿಚಾರ ನಮ್ಮನ್ನ ಪದೇ ಪದೇ ಕಾಡುತ್ತೆ. ಅದೇನು ಅಂತಂದ್ರೆ, ಸುಮಾರು 10 ವರ್ಷಗಳಿಗೂ ಹೆಚ್ಚು ಕಾಲ ರಾಜ್ಯದಲ್ಲಿ ಆಡಳಿತವನ್ನು ನಡೆಸಿದ ಬಿಜೆಪಿ ಪಕ್ಷ ಇದುವರೆಗೂ ರಾಜ್ಯದ ಎಲ್ಲಾ ಭಾಗಗಳಲ್ಲೂ ಕೂಡ ಬೇರು ಬಿಡೋದಕ್ಕೆ ಸಾಧ್ಯ ಆಗಿಲ್ಲ ಅನ್ನೋದು. ಅದರಲ್ಲೂ ರಾಜ್ಯದಲ್ಲಿರೋ 224 ಕ್ಷೇತ್ರಗಳ ಪೈಕಿ 45 ಕ್ಷೇತ್ರಗಳಲ್ಲಿ ಬಿಜೆಪಿ ಈವರೆಗೆ ಜಯ ಸಾಧಿಸೋದಕ್ಕೆ ಸಾಧ್ಯವೇ ಆಗಿಲ್ಲ. ಹಾಗಾದ್ರೆ ಅದಕ್ಕೆ ಕಾರಣ ಏನು? ಬಿಜೆಪಿ ಗೆಲ್ಲೋದಕ್ಕೆ ಸಾಧ್ಯ ಆಗದೇ ಇರುವಂತಹ ಆ ಕ್ಷೇತ್ರಗಳು ಯಾವುವು? ಇಲ್ಲಿ ಬಿಜೆಪಿಗೆ ಆಗ್ತಾ ಇರುವಂತಹ ಹಿನ್ನಡೆ ಆದರೂ ಏನು ಅನ್ನೋದ್ರ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ನೋಡೋಣ. ಸ್ನೇಹಿತರೆ, ಕರ್ನಾಟಕದಲ್ಲಿ ಬಿಜೆಪಿ ಪಕ್ಷ 10 ವರ್ಷಗಳಿಗೂ ಹೆಚ್ಚು ಕಾಲ ಅಧಿಕಾರವನ್ನು ನಡೆಸಿದೆ. ಆದರೆ ಇಂದಿಗೂ ಕೂಡ ರಾಜ್ಯದ 20% ವಿಧಾನಸಭಾ ಕ್ಷೇತ್ರಗಳಲ್ಲಿ ಬಿಜೆಪಿ ತನ್ನ ಪ್ರಾಬಲ್ಯವನ್ನು ಸಾಧಿಸೋದಕ್ಕೆ ಸಾಧ್ಯ ಆಗಿಲ್ಲ. ಅದರಲ್ಲೂ ಮೈಸೂರು ಕರ್ನಾಟಕ ಭಾಗದಲ್ಲಿ ಬಿಜೆಪಿಯ ಯಾವುದೇ ತಂತ್ರಗಳು ಕೂಡ ಕೆಲಸ ಮಾಡ್ತಾ ಇಲ್ಲ. ಯೋಗಿ, ಮೋದಿ, ಅಮಿತ್ ಶಾರ ತಂತ್ರಗಾರಿಕೆಗಳು ಯಶಸ್ಸನ್ನು ಕೊಡ್ತಾ ಇಲ್ಲ. ಹೀಗಾಗಿನೇ ಬಿಜೆಪಿ ರಾಜ್ಯದ ಒಟ್ಟು ವಿಧಾನಸಭಾ ಕ್ಷೇತ್ರಗಳ ಪೈಕಿ 45 ವಿಧಾನಸಭಾ ಕ್ಷೇತ್ರಗಳಲ್ಲಿ ಗೆಲುವನ್ನು ಪಡೆಯೋದಕ್ಕೆ ಈವರೆಗೂ ಸಾಧ್ಯ ಆಗಿಲ್ಲ. ಇಲ್ಲಿ ಬಿಜೆಪಿ ಗೆಲ್ಲೋದಕ್ಕೆ ಸಾಧ್ಯ ಆಗದ ಕ್ಷೇತ್ರಗಳು ಯಾವುವು ಅನ್ನೋದನ್ನು ನೋಡ್ತಾ ಹೋದರೆ, ಮೊದಲಿಗೆ ನಾವು ಮಂಡ್ಯದ ಕಡೆ ಗಮನ ಹರಿಸಬೇಕಾಗತ್ತೆ. ಮಂಡ್ಯ ಜಿಲ್ಲೆಯ ಮೇಲುಕೋಟೆ, ಮಂಡ್ಯ, ಮದ್ದೂರು, ಮಳವಳ್ಳಿ, ಶ್ರೀರಂಗಪಟ್ಟಣ ಹಾಗೂ ನಾಗಮಂಗಲಗಳಲ್ಲಿ ಇದುವರೆಗೆ ಬಿಜೆಪಿಗೆ ಗೆಲ್ಲೋದಕ್ಕೆ ಸಾಧ್ಯ ಆಗಿಲ್ಲ. ಈ ಬಾರಿಯ ಚುನಾವಣೆಯಲ್ಲಿ ಬಿಜೆಪಿ ಒಂದಷ್ಟು ಮತಗಳನ್ನು ಗಳಿಸಿಕೊಳ್ಳೋದಕ್ಕೆ ಸಾಧ್ಯ ಆಗಿದೆ, ಆದರೂ ಅದು ಬಿಜೆಪಿಯನ್ನು ಗೆಲುವಿನ ದಡ ಸೇರಿಸೋದಕ್ಕೆ ಸಾಧ್ಯ ಆಗಿಲ್ಲ. ಇನ್ನು ಕಳೆದ ಬಾರಿ ಉಪಚುನಾವಣೆಯಲ್ಲಿ, ಅಂದರೆ 2019 ಉಪಚುನಾವಣೆಯಲ್ಲಿ ಬಿಜೆಪಿ KR Pete ಕ್ಷೇತ್ರದಲ್ಲಿ ಮೊಟ್ಟ ಮೊದಲ ಬಾರಿಗೆ ಗೆಲುವನ್ನು ದಾಖಲಿಸಿತ್ತು. ಅವತ್ತು ರಾಜ್ಯದಲ್ಲಿ ಬಿಜೆಪಿ ಸರ್ಕಾರ ಇತ್ತು. ಯಡಿಯೂರಪ್ಪನವರ ಹುಟ್ಟೂರು ಭೂಕನಕೆರೆ ಇದೇ KR Pete ಕ್ಷೇತ್ರಕ್ಕೆ ಒಳಪಡ್ತಾ ಇತ್ತು. ಇನ್ನು KR Peteಯ ಅಭ್ಯರ್ಥಿ ನಾರಾಯಣಗೌಡ ಗೆದ್ರೆ ಮಂತ್ರಿ ಆಗ್ತಾರೆ ಅನ್ನೋ ವಿಚಾರ ಇತ್ತು. ಇದೆಲ್ಲದರ ಜೊತೆಗೆ ಚುನಾವಣೆಯನ್ನು ಹೇಗೆ ನಡೆಸಬೇಕೋ ಹಾಗೆ ನಡೆಸಿ ಅಲ್ಲಿ ಬಿಜೆಪಿ ತನ್ನ ಪ್ರಾಬಲ್ಯವನ್ನು ಸಾಧಿಸಿತ್ತು. ಆದರೆ ಅದೇ ಫಲಿತಾಂಶವನ್ನು ಪುನರಾವರ್ತಿಸೋದಕ್ಕೆ ಬಿಜೆಪಿಗೆ ಈ ಬಾರಿ ಸಾಧ್ಯ ಆಗಿಲ್ಲ. ಹಾಗೆ ನೋಡಿದ್ರೆ ಈ ಬಾರಿ ಏನಾದರೂ ಮಾಡಿ ಮಂಡ್ಯದಲ್ಲಿ ಗೆಲ್ಲಲೇಬೇಕು ಅನ್ನೋ ಕಾರಣಕ್ಕೆ ಬಿಜೆಪಿ ಹಲವು ಸರ್ಕಸ್ಸನ್ನು ಮಾಡ್ತು. ಪುರಿಗೌಡ, ನಂಜೇಗೌಡ ಅನ್ನೋ ವಿವಾದವನ್ನು ಹುಟ್ಟಾಕ್ತು. ಪ್ರಧಾನಿ ಮೋದಿ ಅವರಿಂದ ರೋಡ್ ಶೋ ಮಾಡಿಸ್ತು. ಅಮಿತ್ ಶಾ ಹಾಗೂ ಯೋಗಿ ಆದಿತ್ಯನಾಥ್ ಅವರಿಂದ ಭಾಷಣಗಳನ್ನು ಮಾಡಿಸ್ತು. ಆದರೆ ಇದ್ಯಾವುದು ಕೂಡ ಅಲ್ಲಿ ವರ್ಕೌಟ್ ಆಗಲೇ ಇಲ್ಲ. ಇನ್ನು ಸಂಸದೆ ಸುಮಲತಾ ಕೂಡ ಇಲ್ಲಿ ಬಿಜೆಪಿಗೆ ಬೆಂಬಲವನ್ನು ಘೋಷಣೆ ಮಾಡಿ ಬಿಜೆಪಿಯ ಕಮಲವನ್ನು ಅರಳಿಸೋದಕ್ಕೆ ಪಣ ತೊಟ್ಟು ನಿಂತರು. ಆದರೆ ಇಲ್ಲಿ ಎಲ್ಲ ಪ್ರಯತ್ನಗಳು ಕೂಡ ವಿಫಲ ಆದವು. ಇಲ್ಲಿ ಬಿಜೆಪಿಗೆ ತಳಮಟ್ಟದಲ್ಲಿ ಕಾರ್ಯಕರ್ತರು ಇಲ್ಲದೇ ಇರೋದು, ಚುನಾವಣೆಗಳು ಬಂದಾಗ ಮಾತ್ರ ಬಿಜೆಪಿ ಪಕ್ಷ ಈ ಭಾಗದಲ್ಲಿ ಕಾಣಿಸಿಕೊಳ್ಳೋದು, ಹಾಗೂ ಮಂಡ್ಯದಂತಹ ಜಿಲ್ಲೆಯಲ್ಲಿ ಬಿಜೆಪಿಯ ಹಿಂದುತ್ವ ವರ್ಕ್ ಆಗದೇ ಇರೋದು ಇಲ್ಲಿ ಬಿಜೆಪಿ ಪಕ್ಷ ಬೆಳೆಯೋದಕ್ಕೆ ಕಷ್ಟ ಆಗ್ತಾ ಇದೆ ಅಂತ ಹೇಳಲಾಗ್ತಾ ಇದೆ. ಇನ್ನು ರಾಮನಗರ ಜಿಲ್ಲೆಯ ಚನ್ನಪಟ್ಟಣ ಹಾಗೂ ಮಾಗಡಿಯನ್ನು ಹೊರತುಪಡಿಸಿದರೆ ಇನ್ನುಳಿದ 2 ವಿಧಾನಸಭಾ ಕ್ಷೇತ್ರಗಳಲ್ಲಿ ಕೂಡ ಬಿಜೆಪಿಗೆ ಗೆಲುವು ಸಿಕ್ಕಿಲ್ಲ. ಕನಕಪುರದಲ್ಲಿ ಬಂಡೆ ಅನಿಸಿಕೊಂಡಿರೋ DK ಶಿವಕುಮಾರನ್ನು ಅಳ್ಳಾಡಿಸೋದಕ್ಕೆ ಬಿಜೆಪಿಗೆ ಸಾಧ್ಯ ಆಗ್ತಾ ಇಲ್ಲ. ರಾಮನಗರದಲ್ಲಿ ಕುಮಾರಸ್ವಾಮಿ ಹಾಗೂ ಕಾಂಗ್ರೆಸ್ ನಡುವಿನ ಹೋರಾಟದಲ್ಲಿ ಬಿಜೆಪಿ ಕಳೆದೇ ಹೋಗ್ತಾ ಇದೆ. ಹೀಗಾಗಿ ರಾಮನಗರ ಹಾಗೂ ಕನಕಪುರ ಕ್ಷೇತ್ರಗಳಲ್ಲಿ ಬಿಜೆಪಿಗೆ ಗೆಲುವು ಸಾಧಿಸೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಇನ್ನು ಚನ್ನಪಟ್ಟಣದಲ್ಲಿ ಬಿಜೆಪಿ ಒಮ್ಮೆ ಗೆಲುವನ್ನು ಸಾಧಿಸಿದೆ, ಅದು 2011 ಉಪಚುನಾವಣೆಯಲ್ಲಿ. ಅವತ್ತು CP ಯೋಗೇಶ್ವರ್ ಅವರು ಬಿಜೆಪಿಯಿಂದ ಕಣಕ್ಕಿಳಿದಿದ್ರು. ಅವತ್ತು ರಾಜ್ಯದಲ್ಲಿ ಬಿಜೆಪಿ ಸರ್ಕಾರ ಇತ್ತು. ಯೋಗೇಶ್ವರ್ ಗೆದ್ರೆ ಮಂತ್ರಿ ಆಗ್ತಾರೆ ಅನ್ನೋದಿತ್ತು. ಅಲ್ಲದೆ ಯೋಗೇಶ್ವರ್ ಅವರ ವೈಯಕ್ತಿಕ ವರ್ಚಸ್ಸು ಬಿಜೆಪಿ ಸರ್ಕಾರದ ಬಲದೊಂದಿಗೆ ಅವತ್ತು ಚನ್ನಪಟ್ಟಣದಲ್ಲಿ ಕಮಲ ಅರಳಿತ್ತು. ಅದನ್ನು ಹೊರತುಪಡಿಸಿದರೆ ಯೋಗೇಶ್ವರ್ ಕೂಡ 2 ಬಾರಿ ಬಿಜೆಪಿ ಪಕ್ಷದಿಂದ ಸ್ಪರ್ಧೆ ಮಾಡಿ ಸೋಲನ್ನು ಅನುಭವಿಸಿದ್ದಾರೆ. ಇನ್ನು ಮಾಗಡಿಯಲ್ಲಿ 1994 ಬಿಜೆಪಿ ಗೆದ್ದು ಬೀಗಿತ್ತು. ಮಾಗಡಿಯ ಹಾಲಿ ಶಾಸಕ HC ಬಾಲಕೃಷ್ಣ ಅವತ್ತು ಬಿಜೆಪಿಯಿಂದ ಸ್ಪರ್ಧೆ ಮಾಡಿ ಗೆಲುವನ್ನು ದಾಖಲಿಸಿದರು. ಅದಾದ ನಂತರ ಬಿಜೆಪಿಗೆ ಮಾಗಡಿ ಕ್ಷೇತ್ರದಲ್ಲೂ ಕೂಡ ಗೆಲುವನ್ನು ದಾಖಲಿಸೋದಿರಲಿ, ಹೆಚ್ಚು ಮತಗಳನ್ನು ಪಡೆಯೋದಕ್ಕೆ ಕೂಡ ಸಾಧ್ಯ ಆಗ್ತಾ ಇಲ್ಲ. ಇನ್ನು ಬಿಜೆಪಿ ಗೆಲ್ಲೋದಕ್ಕೆ ಸಾಧ್ಯ ಆಗದಲೇ ಇರುವಂತಹ ಅತ್ಯಧಿಕ ವಿಧಾನಸಭಾ ಕ್ಷೇತ್ರಗಳನ್ನು ಹೊಂದಿರುವಂಥ ಜಿಲ್ಲೆ ತುಮಕೂರು. ತುಮಕೂರಿನ ಕುಣಿಗಲ್, ಕೊರಟಗೆರೆ, ಗುಬ್ಬಿ, ಪಾವಗಡ, ಮಧುಗಿರಿ ವಿಧಾನಸಭಾ ಕ್ಷೇತ್ರಗಳಲ್ಲಿ ಬಿಜೆಪಿ ಇದುವರೆಗೆ ಗೆದ್ದೇ ಇಲ್ಲ. ಈ ಎಲ್ಲ ಕ್ಷೇತ್ರಗಳಲ್ಲೂ ಕಾಂಗ್ರೆಸ್ ಹಾಗೂ JDS ನಡುವೆ ನೇರ ಹಣಾಹಣಿ ನಡೆಯುತ್ತೆ. ಅದಕ್ಕೆ ಕಾರಣ, ಇಲ್ಲಿ ಬಿಜೆಪಿ ಸೂಕ್ತ ಅಭ್ಯರ್ಥಿಗಳನ್ನು ಕಣಕ್ಕಿಳಿಸೋದ್ರಲ್ಲಿ ವಿಫಲ ಆಗ್ತಾ ಇದೆ ಅನ್ನೋದರ ಜೊತೆಗೆ ಕ್ಷೇತ್ರದಲ್ಲಿ ತಳಮಟ್ಟದ ಕಾರ್ಯಕರ್ತರಿಲ್ಲ, ಹಾಗೂ ಈ ಕ್ಷೇತ್ರಗಳಲ್ಲಿನ ಜಾತಿ ಲೆಕ್ಕಾಚಾರ ಬಿಜೆಪಿಗೆ ಪೂರಕವಾಗಿಲ್ಲ ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗುತ್ತೆ.
ಸೊ ಈ ಕ್ಷೇತ್ರದಲ್ಲಿ ಗೆಲುವನ್ನು ದಾಖಲಿಸಬೇಕು ಅಂತಂದ್ರೆ ಬಿಜೆಪಿ ಪ್ರಬಲ ಅಭ್ಯರ್ಥಿಗಳನ್ನು ಕಣಕ್ಕಿಳಿಸೋದ್ರ ಜೊತೆಗೆ ಜಾತಿ ಸಮೀಕರಣವನ್ನು ಕೂಡ ಮಾಡಬೇಕಾಗುತ್ತೆ. ಇನ್ನು ಕೋಲಾರ, ಕೋಲಾರ ಜಿಲ್ಲೆಯ 3 ವಿಧಾನಸಭಾ ಕ್ಷೇತ್ರಗಳಲ್ಲಿ ಬಿಜೆಪಿ ಇದುವರೆಗೆ ಗೆಲ್ಲೋದಕ್ಕೆ ಸಾಧ್ಯ ಆಗಿಲ್ಲ. ಶ್ರೀನಿವಾಸ್ಪುರ, ಮುಳಬಾಗಿಲು, ಕೋಲಾರ ವಿಧಾನಸಭಾ ಕ್ಷೇತ್ರಗಳಲ್ಲಿ ಕಮಲ ಇದುವರೆಗೂ ಅರಳಿಲ್ಲ. ಕೋಲಾರದಲ್ಲಿ ಈ ಬಾರಿ ಬಿಜೆಪಿಯ ಕ್ಯಾಂಡಿಡೇಟ್ ಆಗಿದ್ದ ವರ್ತೂರು ಪ್ರಕಾಶ್ ಈ ಹಿಂದೆ ಸ್ವತಂತ್ರ ಅಭ್ಯರ್ಥಿಯಾಗಿ ಗೆಲುವನ್ನು ಪಡ್ಕೊಂಡಿದ್ರು. ಆದರೆ ಬಿಜೆಪಿಯಿಂದ ಸ್ಪರ್ಧೆ ಮಾಡಿದ್ದ ನಂತರ ಅವರು 3ನೇ ಸ್ಥಾನಕ್ಕೆ ತಳ್ಳಲ್ಪಟ್ರು. ಈ ಕೋಲಾರ ಹೆಂಗೆ ಅಂತಂದ್ರೆ, ಇಲ್ಲಿನ ಒಂದಷ್ಟು ಮಂದಿ ನಮ್ಮ ಓಟು ಯಾವತ್ತಿದ್ರೂ ಕಾಂಗ್ರೆಸ್ಗೆ ಅಂತ ಹೇಳಿದ್ರೆ, ಮತ್ತೊಂದು ಕಡೆ ಅತಿ ಹೆಚ್ಚು ಪ್ರಮಾಣದಲ್ಲಿರೋ ಮುಸ್ಲಿಂ ಮತದಾರರು ಬಿಜೆಪಿಯ ಪರ ಯಾವತ್ತೂ ಕೂಡ ನಿಂತಿಲ್ಲ. ಹೀಗಾಗಿ ಈ 3 ಕ್ಷೇತ್ರಗಳಲ್ಲಿ ಬಿಜೆಪಿಗೆ ಗೆಲುವನ್ನು ಸಾಧಿಸೋದಕ್ಕೆ ಸಾಧ್ಯ ಆಗಿಲ್ಲ. ಹಾಗೆ ನೋಡಿದ್ರೆ ಶ್ರೀನಿವಾಸ್ಪುರ ಕ್ಷೇತ್ರದಲ್ಲಿ ವೆಂಕಟಶಿವಾರೆಡ್ಡಿ ಅವರು ಬಿಜೆಪಿಯಿಂದ ಸ್ಪರ್ಧೆ ಮಾಡಿ 2ನೇ ಸ್ಥಾನವನ್ನು ಪಡ್ಕೊಂಡಿದ್ರು. ಅದನ್ನು ಹೊರತುಪಡಿಸಿದರೆ ಬಿಜೆಪಿಗೆ ಇಲ್ಲಿ ಹೆಚ್ಚಿನ ಯಶಸ್ಸು ಸಿಗ್ತಾ ಇಲ್ಲ. ಇನ್ನು ಬೆಂಗಳೂರು ನಗರ ಜಿಲ್ಲೆ, ಇಲ್ಲೂ ಕೂಡ ಬಿಜೆಪಿಗೆ ಒಂದಷ್ಟು ಸ್ಥಾನಗಳನ್ನು ಗೆಲ್ಲೋದಕ್ಕೆ ಸಾಧ್ಯ ಆಗಿಲ್ಲ. ಅವುಗಳ ಪೈಕಿ ಗಾಂಧಿನಗರ, ಬ್ಯಾಟರಾಯನ್ಪುರ, ಪುಲಕೇಶಿನಗರ, ಸರ್ವಜ್ಞನಗರ, ವಿಜಯನಗರ, ಬಿಟಿಎಂ ಲೇಔಟ್ಗಳು ಸೇರಿವೆ. ಈ ಕ್ಷೇತ್ರಗಳಲ್ಲಿನ ಜಾತಿ ಸಮೀಕರಣ, ಮತ ಧ್ರುವೀಕರಣ ಹಾಗೂ ಬಿಜೆಪಿ ನಾಯಕರ ಒಳ ಒಪ್ಪಂದಗಳು ಇಲ್ಲಿ ಬಿಜೆಪಿ ಪಕ್ಷದ ಗೆಲುವಿಗೆ ತೊಡಕಾಗ್ತಾ ಇವೆ. ಇನ್ನು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೇವನಹಳ್ಳಿ ವಿಧಾನಸಭಾ ಕ್ಷೇತ್ರದಲ್ಲೂ ಕೂಡ ಕಾಂಗ್ರೆಸ್ ಹಾಗೂ ಜೆಡಿಎಸ್ನ ನಡುವೆ ನೇರಾನೇರ ಹಣಾಹಣಿ ಇದೆ. ಹೀಗಾಗಿ ಇಲ್ಲೂ ಕೂಡ ಬಿಜೆಪಿ ತನ್ನ ಬೇರುಗಳನ್ನು ಗಟ್ಟಿಯಾಗಿ ಬಿಡೋದಕ್ಕೆ ಸಾಧ್ಯ ಆಗಿಲ್ಲ. ಈ ಬಾರಿ ಅಂಥದ್ದೊಂದು ಪ್ರಯತ್ನವನ್ನು ಮಾಡಿತ್ತಾದರೂ ಮೊದಲ ಪ್ರಯತ್ನದಲ್ಲೇ ವಿಫಲ ಅನ್ನೋ ಹಾಗೆ ಅಮಿತ್ ಶಾ ಅವರು ನಡೆಸಬೇಕಾಗಿದ್ದ ರೋಡ್ ಶೋವನ್ನು ಕ್ಯಾನ್ಸಲ್ ಮಾಡಿಕೊಳ್ಳಲಾಗಿತ್ತು. ಅಲ್ಲದೆ ಈ ಬಾರಿ ಕ್ಷೇತ್ರಕ್ಕೆ ಕೆಎಚ್ ಮುನಿಯಪ್ಪ ಅವರು ಕಾಂಗ್ರೆಸ್ನ ಅಭ್ಯರ್ಥಿಯಾಗಿದ್ದ ಕಾರಣ ಜೆಡಿಎಸ್ ಹಾಗೂ ಕಾಂಗ್ರೆಸ್ನ ನಡುವೆ ನೇರಾನೇರ ಅಣಾಹಣಿ ಏರ್ಪಡ್ತು. ಹೀಗಾಗಿ ಬಿಜೆಪಿ ಈ ಬಾರಿಯೂ ಕೂಡ ಇಲ್ಲಿ ಗೆಲ್ಲೋದಕ್ಕೆ ಸಾಧ್ಯ ಆಗಲಿಲ್ಲ. ಇನ್ನು ಚಿಕ್ಕಬಳ್ಳಾಪುರದ ವಿಧಾನಸಭಾ ಕ್ಷೇತ್ರಗಳನ್ನು ನೋಡೋದಾದರೆ ಬಿಜೆಪಿಗೆ ಈ ಜಿಲ್ಲೆಯಲ್ಲಿ ಮೊದಲ ಗೆಲುವು ಅಂತ ಸಿಕ್ಕಿದ್ದು ಕಳೆದ 2019 ಉಪಚುನಾವಣೆಯಲ್ಲಿ. ಅವತ್ತು ಕಾಂಗ್ರೆಸ್ನಿಂದ ಆರಿಸಿ ಬಂದಿದ್ದ ಡಾಕ್ಟರ್ ಕೆ ಸುಧಾಕರ್ ಕಾಂಗ್ರೆಸ್ನ್ನು ತೊರೆದು ಬಿಜೆಪಿಯನ್ನು ಸೇರಿದರು. ಹೀಗಾಗಿ ಅವರು ಅಲ್ಲಿ ಬಿಜೆಪಿಯ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡಿದರು. ಉಪಚುನಾವಣೆ ಆಗಿದ್ದ ಕಾರಣ ಕ್ಷೇತ್ರದಲ್ಲಿ ಸುಧಾಕರ್ ಅವರು ಹೆಚ್ಚಿನ ಮತಗಳ ಅಂತರದಲ್ಲಿ ಆರಿಸಿ ಬಂದರು. ಅದನ್ನು ಹೊರತುಪಡಿಸಿದರೆ ಗೌರಿಬಿದನೂರು, ಶಿಡ್ಲಘಟ್ಟ, ಬಾಗೇಪಲ್ಲಿ, ಚಿಂತಾಮಣಿ ಕ್ಷೇತ್ರದಲ್ಲಿ ಬಿಜೆಪಿ ಇದುವರೆಗೆ ಕೂಡ ಗೆಲ್ಲೋದಕ್ಕೆ ಸಾಧ್ಯ ಆಗಿಲ್ಲ. ಈ ಜಿಲ್ಲೆಯಲ್ಲಿ ಜೆಡಿಎಸ್ ಹಾಗೂ ಕಾಂಗ್ರೆಸ್ ಪಕ್ಷಗಳು ಹೆಚ್ಚಿನ ಹಿಡಿತವನ್ನು ಹೊಂದಿವೆ. ಆದರೆ ಈ ಬಾರಿ ಬಿಜೆಪಿ ಕೂಡ ಚಿಕ್ಕಬಳ್ಳಾಪುರ ಹಾಗೂ ಬಾಗೇಪಲ್ಲಿ ಕ್ಷೇತ್ರಗಳಲ್ಲಿ 2ನೇ ಸ್ಥಾನವನ್ನು ಪಡೆದಿರೋದು ಮುಂದಿನ ಚುನಾವಣೆಗಳಲ್ಲಿ ಜಿಲ್ಲೆಯಲ್ಲಿ ಬಿಜೆಪಿಯನ್ನು ಇನ್ನಷ್ಟು ಸದೃಢಗೊಳಿಸೋದಕ್ಕೆ ಸಹಾಯ ಆಗತ್ತೆ ಅಂತ ಹೇಳಲಾಗ್ತಾ ಇದೆ. ಇಷ್ಟರ ಮೇಲೂ ಕೂಡ ಈ ಬಾರಿಯ ಚುನಾವಣೆಯಲ್ಲಿ ಸುಧಾಕರ್ ಅವರ ಸೋಲು ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಬಿಜೆಪಿಗೆ ಆದ ಹಿನ್ನಡೆ ಅಂತಲೇ ಹೇಳಲಾಗ್ತಾ ಇದೆ. ಇನ್ನು ಮೈಸೂರು ಜಿಲ್ಲೆ, ಇಲ್ಲಿ ಲೋಕಸಭಾ ಚುನಾವಣೆ ಅಂತ ಬಂದಾಗ ಬಿಜೆಪಿಯ ಸಂಸದರು ಆರಿಸಿ ಬರ್ತಾ ಇದ್ದಾರೆ. ಆದರೆ ಜಿಲ್ಲೆಯ ಹಲವು ವಿಧಾನಸಭಾ ಕ್ಷೇತ್ರಗಳಲ್ಲಿ ಗೆಲ್ಲೋದಕ್ಕೆ ಬಿಜೆಪಿಗೆ ಸಾಧ್ಯವೇ ಆಗ್ತಾ ಇಲ್ಲ. ವರುಣ, ಚಾಮುಂಡೇಶ್ವರಿ, ಹೆಚ್ ಡಿ ಕೋಟೆ ಹಾಗೂ ಕೆ ಆರ್ ನಗರ ವಿಧಾನಸಭಾ ಕ್ಷೇತ್ರಗಳಲ್ಲಿ ಬಿಜೆಪಿ ಇದುವರೆಗೂ ಗೆದ್ದಿಲ್ಲ. ಕೆ ಆರ್ ನಗರ ವಿಧಾನಸಭಾ ಕ್ಷೇತ್ರದಲ್ಲಿ ಸಾರಾ ಮಹೇಶ್ ಬಿಜೆಪಿಯಿಂದ ಸ್ಪರ್ಧೆ ಮಾಡಿದಾಗ ಅದು ಒಂದಷ್ಟು ಮತಗಳನ್ನು ಗಳಿಸಿಕೊಂಡಿತ್ತಾದರೂ ಅಲ್ಲಿ ಗೆಲುವನ್ನು ಪಡೆಯೋದಕ್ಕೆ ಸಾಧ್ಯ ಆಗಿಲ್ಲ. ಇನ್ನು ಜಿಲ್ಲೆಯಲ್ಲಿ ಕಾಂಗ್ರೆಸ್ ಹಾಗೂ ಜೆ ಡಿ ಎಸ್ ನಾಯಕರ ವರ್ಚಸ್ಸು ಹಾಗೂ ಪಕ್ಷಗಳ ಹಿಡಿತ ಹೆಚ್ಚಾಗಿರೋದ್ರಿಂದ ಇಲ್ಲಿ ಬಿಜೆಪಿಗೆ ಕೊಂಚ ಹಿನ್ನಡೆ ಆಗ್ತಾ ಇದೆ. ವಿಶೇಷ ಏನು ಗೊತ್ತಾ, ರಾಜ್ಯದಲ್ಲೇ ಅತಿ ಹೆಚ್ಚು ಮುಸ್ಲಿಂ ಮತದಾರರನ್ನು ಹೊಂದಿರುವ ಕ್ಷೇತ್ರ ಅಂತ ಕರೆಸಿಕೊಳ್ಳುವ ನರಸಿಂಹರಾಜ ವಿಧಾನಸಭಾ ಕ್ಷೇತ್ರದಲ್ಲೇ 1994 ಬಿಜೆಪಿಯ ಅಭ್ಯರ್ಥಿ ಗೆದ್ದಿದ್ರು. ಆದರೆ ಅದೇ ಗೆಲುವನ್ನು ಇನ್ನುಳಿದ 4 ಕ್ಷೇತ್ರಗಳಿಗೆ ವಿಸ್ತರಿಸೋದಕ್ಕೆ ಬಿಜೆಪಿಗೆ ಇವತ್ತಿಗೂ ಸಾಧ್ಯ ಆಗಿಲ್ಲ. ಇನ್ನು ಚಾಮರಾಜನಗರ ಜಿಲ್ಲೆಯ 100 ವಿಧಾನಸಭಾ ಕ್ಷೇತ್ರ, ಹಾಸನ ಜಿಲ್ಲೆಯ ಶ್ರವಣಬೆಳಗೊಳ ಹಾಗೂ ಹೊಳೆ ನರಸೀಪುರ ಕ್ಷೇತ್ರಗಳಲ್ಲಿ ಇದುವರೆಗೆ ಬಿಜೆಪಿ ಗೆಲ್ಲೋದಕ್ಕೆ ಸಾಧ್ಯ ಆಗಿಲ್ಲ. ಈ ಕ್ಷೇತ್ರಗಳಲ್ಲಿ ಜನ ಜೆ ಡಿ ಎಸ್ಗೆ ಹೆಚ್ಚು ನಿಷ್ಠರಾಗಿದ್ದು ಕಾಂಗ್ರೆಸ್ ಕೂಡ ಸಾಕಷ್ಟು ಹಿಡಿತವನ್ನು ಹೊಂದಿದೆ. ಇನ್ನು ಬೆಳಗಾವಿ ಜಿಲ್ಲೆಯ ಯಮಕನ ಮರಡಿ ವಿಧಾನಸಭಾ ಕ್ಷೇತ್ರದಲ್ಲಿ ಸತೀಶ್ ಜಾರಕಿಹೊಳಿ ಅಜೇಯರಾಗಿ ಕಾಣಿಸಿಕೊಳ್ತಾರೆ. ಇಲ್ಲಿ ಇದುವರೆಗೂ ಬಿಜೆಪಿಗೆ ಗೆಲ್ಲೋದಕ್ಕೆ ಸಾಧ್ಯ ಆಗಿಲ್ಲ. ಯಾಕೆಂದರೆ ಬೆಳಗಾವಿ ಜಿಲ್ಲೆಯ ರಾಜಕಾರಣ ಬೇರೆ ರೀತಿಯಾಗಿ ಕಂಡ್ರೆ ಜಾರಕಿಹೊಳಿ ಕುಟುಂಬದ ಪ್ರಭಾವ ಆ ರಾಜಕಾರಣದಲ್ಲಿ ತುಂಬಾ ಇದೆ. ಹೀಗಾಗಿ ಪಕ್ಷ ಯಾವುದೇ ಇರಲಿ, ಜಾರಕಿಹೊಳಿ ಕುಟುಂಬಸ್ಥರು ಎಲ್ಲಿ ನಿಂತಿದ್ದಾರೆ ಅವರು ಗೆಲ್ಲಲೇಬೇಕು ಅನ್ನೋ ನಿಟ್ಟಿನಲ್ಲಿ ಇಡೀ ಕುಟುಂಬ ಒಂದಾಗುತ್ತೆ. ಸತೀಶ್ ಜಾರಕಿಹೊಳಿ ಅವರ ವಿಚಾರದಲ್ಲೂ ಕೂಡ ಇದೇ ಆಗ್ತಾ ಇರೋದು. ಇನ್ನು ಸಚಿವ ಎಂ ಬಿ ಪಾಟೀಲ್ ಪ್ರತಿನಿಧಿಸ್ತಾ ಇರುವಂತಹ ಬಬಲೇಶ್ವರ ವಿಧಾನಸಭಾ ಕ್ಷೇತ್ರದಲ್ಲಿ ಬಿಜೆಪಿ ಗೆಲುವನ್ನು ಸಾಧಿಸೋದಕ್ಕೆ ಸಾಧ್ಯ ಆಗಿಲ್ಲ.
ಇಲ್ಲಿ ಎಂಬಿ ಪಾಟೀಲ್ ರ ವಿರುದ್ಧ ಬಿಜೆಪಿ ಸರಿಯಾದ ಅಭ್ಯರ್ಥಿಗೆ ಮಣೆ ಹಾಕ್ತಾ ಇಲ್ಲ ಅನ್ನೋ ಕಾರಣದಿಂದ ಅಲ್ಲಿ ಅವರಿಗೆ ಸೋಲಾಗ್ತಾ ಇದೆ ಅನ್ನೋದು ಕ್ಷೇತ್ರದ ಜನರ ಅಭಿಪ್ರಾಯ. ಇನ್ನು ಅಫಜಲ್ಪುರದಲ್ಲಿ ಬಿಜೆಪಿಗೆ ಮತ ಧ್ರುವೀಕರಣ ಹಾಗೂ ಎಂ ವೈ ಪಾಟೀಲ್ ರ ಎದುರು ಸರಿಯಾದ ಕ್ಯಾಂಡಿಡೇಟ್ ಇಲ್ಲ ಅನ್ನೋದು ಪದೇ ಪದೇ ಸೋಲನ್ನು ಉಂಟು ಮಾಡ್ತಾ ಇದೆ. ಹಾಗೆಯೇ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಈ ಹಿಂದೆ ಪ್ರತಿನಿಧಿಸ್ತಾ ಇದ್ದ ಗುರುಮಿಟ್ಕಲ್ನಲ್ಲಿ ಕೂಡ ಬಿಜೆಪಿಗೆ ಇದುವರೆಗೆ ಗೆಲುವನ್ನು ಸಾಧಿಸೋದಕ್ಕೆ ಸಾಧ್ಯ ಆಗಿಲ್ಲ. ಇದರ ಜೊತೆಗೆ ಗುಲ್ಬರ್ಗಾ ಉತ್ತರ, ಮಾನ್ವಿ, ಸಂಡೂರು, ಸಿಂಧನೂರು ವಿಧಾನಸಭಾ ಕ್ಷೇತ್ರಗಳಲ್ಲಿ ಬಿಜೆಪಿಯ ಅಭ್ಯರ್ಥಿಗಳು ಪದೇ ಪದೇ ಸೋಲನ್ನು ಕಾಣ್ತಾ ಇದ್ದಾರೆ. ಈ ಕ್ಷೇತ್ರಗಳಲ್ಲೂ ಕೂಡ ಬಿಜೆಪಿಗೆ ಗೆಲುವು ಅನ್ನೋದು ಮರೀಚಿಕೆಯಾಗಿ ಉಳ್ಕೊಂಡಿದೆ. ಇನ್ನು ಹಿಂದುತ್ವದ ನೆಲ ಅಂತ ಕರೆಸಿಕೊಳ್ಳುವ ಉತ್ತರ ಕನ್ನಡದ ಹಳಿಯಾಳ ವಿಧಾನಸಭಾ ಕ್ಷೇತ್ರದಲ್ಲಿ ಕೂಡ ಬಿಜೆಪಿಗೆ ಒಂದೇ ಒಂದು ಗೆಲುವನ್ನು ದಾಖಲಿಸೋದಕ್ಕೆ ಸಾಧ್ಯ ಆಗಿಲ್ಲ. ಇಲ್ಲಿ ಕಾಂಗ್ರೆಸ್ನ ಹಿರಿಯ ನಾಯಕ ಆರ್ ವಿ ದೇಶಪಾಂಡೆ ಅವರು ಸತತವಾಗಿ ಗೆದ್ದು ಬರ್ತಾ ಇದ್ದಾರೆ. ಆದರೆ ಹಿಂದೊಮ್ಮೆ ಈಗ ಬಿಜೆಪಿಯ ಅಭ್ಯರ್ಥಿಯಾಗಿರುವ ಸುನಿಲ್ ಹೆಗಡೆ ಜೆ ಡಿ ಎಸ್ನಿಂದ ಸ್ಪರ್ಧೆ ಮಾಡಿ ದೇಶಪಾಂಡೆ ಅವರನ್ನು ಸೋಲಿಸಿದ್ರು ಅನ್ನೋದು ವಿಶೇಷ. ಅಂದರೆ ಉತ್ತರ ಕನ್ನಡ ಜಿಲ್ಲೆಯ ಹಳಿಯಾಳ ವಿಧಾನಸಭಾ ಕ್ಷೇತ್ರದಲ್ಲಿ ಜೆ ಡಿ ಎಸ್ಗೆ ದೇಶಪಾಂಡೆ ಅವರನ್ನು ಸೋಲಿಸುವಂತಹ ಶಕ್ತಿ ಇತ್ತು. ಆದರೆ ಅದೇ ಶಕ್ತಿಯನ್ನು ಪಡೆಯೋದ್ರಲ್ಲಿ ಅದೇ ಅಭ್ಯರ್ಥಿ ಹಾಗೂ ಬಿಜೆಪಿ ಪಕ್ಷ ವಿಫಲ ಆಗ್ತಾ ಇದೆ ಅನ್ನೋದು ನಿಜಕ್ಕೂ ವಿಪರ್ಯಾಸ. ಇನ್ನು ಶಿವಮೊಗ್ಗದ ಭದ್ರಾವತಿಯಲ್ಲೂ ಕೂಡ ಇದೆ ಕತೆ. ಇಲ್ಲಿ ಜೆ ಡಿ ಎಸ್ ಹಾಗೂ ಕಾಂಗ್ರೆಸ್ಗಳ ನಡುವೆ ಮುಖಾಮುಖಿ ಸ್ಪರ್ಧೆ ಇರುತ್ತೆ. ಇಲ್ಲಿವರೆಗೂ ಸಂಗಮೇಶ್ವರ್ ಹಾಗೂ ಅಪ್ಪಾಜಿಗೌಡ ನಡುವೆ ನೇರ ಹಣಾಹಣಿ ಇರ್ತಾ ಇತ್ತು. ಅಪ್ಪಾಜಿಗೌಡರ ನಿಧನ ನಂತರ ಈ ಬಾರಿಯ ಚುನಾವಣೆಯಲ್ಲಿ ಅವರ ಪತ್ನಿ ಶಾರದಾ ಅಪ್ಪಾಜಿ ಹಾಗೂ ಸಂಗಮೇಶ್ ನಡುವೆ ತೀವ್ರ ಸ್ಪರ್ಧೆ ಏರ್ಪಟ್ಟಿತ್ತು. ಫೈನಲಿ ಸಂಗಮೇಶ್ ಕೆಲವೇ ಕೆಲವು ಸಾವಿರ ಮತಗಳ ಅಂತರದಲ್ಲಿ ಗೆಲುವನ್ನು ದಾಖಲಿಸಿದರು. ಇಲ್ಲಿ ಬಿಜೆಪಿಯ ಅಭ್ಯರ್ಥಿ ಯಾರು ಅನ್ನೋದು ಕೂಡ ಹೆಚ್ಚಿನ ಜನರಿಗೆ ಗೊತ್ತೇ ಆಗಿರಲಿಲ್ಲ. ವಿಶೇಷ ಅಂದರೆ ಬಂಗಾರಪ್ಪನವರು ಬಿಜೆಪಿಯಲ್ಲಿದ್ದ ಕಾಲದಲ್ಲಿ ಕೂಡ ಭದ್ರಾವತಿಯಲ್ಲಿ ಕಮಲವನ್ನು ಅರಳಿಸುವಂತಹ ಪ್ರಯತ್ನವನ್ನು ಮಾಡಿದ್ದಾದರೂ ಅವರಿಗೂ ಕೂಡ ಆ ಪ್ರಯತ್ನದಲ್ಲಿ ಯಶಸ್ಸು ಸಿಕ್ಕಿರಲಿಲ್ಲ. ಇನ್ನು ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದಲ್ಲಿ ಶಾಮನೂರು ಶಿವಶಂಕರಪ್ಪನವರು ಸತತವಾಗಿ ಗೆಲ್ತಾ ಬರ್ತಾ ಇದ್ದಾರೆ. ಅವರ ವರ್ಚಸ್ಸಿನ ಮುಂದೆ ನಿಂತು ಗೆಲ್ಲುವ ಅಭ್ಯರ್ಥಿ ಬಿಜೆಪಿಗೆ ಇನ್ನೂ ಸಿಕ್ಕಿಲ್ಲ ಅಂತ ಹೇಳಲಾಗ್ತಾ ಇದೆ. ಆದರೆ ಬಿಜೆಪಿ ನಾಯಕರ ಒಳ ಒಪ್ಪಂದಗಳು ಹಾಗೂ ಒಳ ರಾಜಕಾರಣದ ಕಾರಣದಿಂದ ಇಲ್ಲಿ ಶಾಮನೂರು ಶಿವಶಂಕರಪ್ಪ ಅವರ ವಿರುದ್ಧ ಉತ್ತಮ ಅಭ್ಯರ್ಥಿಗಳನ್ನು ಕಣಕ್ಕಿಳಿಸದೆ ಬಿಜೆಪಿ ಪಕ್ಷದ ಸಾಕಷ್ಟು ಜನ ಅವರ ಗೆಲುವಿಗೆ ಸಹಾಯ ಮಾಡ್ತಿದ್ದಾರೆ ಎನ್ನುವ ವಾದ ಕೂಡ ಕ್ಷೇತ್ರದಲ್ಲಿನ ಕಾರ್ಯಕರ್ತರಲ್ಲಿದೆ. ಇಲ್ಲಿ ಬಿಜೆಪಿ ಗೆಲ್ಲದೇ ಇರೋದಕ್ಕೆ ಸಾಕಷ್ಟು ಕಾರಣಗಳಿದ್ದರೂ ಕೂಡ ಈ ಕ್ಷೇತ್ರಗಳಲ್ಲಿ ಒಳ ಒಪ್ಪಂದಗಳು ಸರಿಯಾದ ಅಭ್ಯರ್ಥಿಯನ್ನು ನಿಲ್ಲಿಸದೇ ಇರೋದು ಹಾಗೂ ಕ್ಷೇತ್ರಗಳ ಬಗ್ಗೆ ಹಿರಿಯ ನಾಯಕರಿಗಿರುವಂತಹ ಅಸಡ್ಡೆ ಇಲ್ಲಿ ಬಿಜೆಪಿ ಪಕ್ಷಕ್ಕೆ ಹಿನ್ನಡೆಯನ್ನು ಉಂಟು ಮಾಡ್ತಾ ಇದೆ ಅನ್ನೋದು ಸ್ಪಷ್ಟ ಆಗುತ್ತೆ. ಹೀಗಾಗಿ ಇಲ್ಲಿ ಬಿಜೆಪಿ ಸತತವಾಗಿ ಪ್ರಯತ್ನವನ್ನು ಪಟ್ಟರೆ ಈ ಕ್ಷೇತ್ರಗಳಲ್ಲೂ ಕೂಡ ಕಮಲ ಅರಳಬಹುದು. ಇದು ಗೆಳೆಯರೆ ಬಿಜೆಪಿ ಇದುವರೆಗೆ ಗೆಲ್ಲೋದಕ್ಕೆ ಸಾಧ್ಯವಾಗದೇ ಇರುವಂತಹ ಕ್ಷೇತ್ರಗಳ ಬಗ್ಗೆ ಸಂಕ್ಷಿಪ್ತ ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಶೇಷವನ್ನು ನಿಮ್ಮ ಮುಂದಿಡ್ತೀನಿ. ಅಲ್ಲಿವರೆಗೂ ನಮಸ್ಕಾರ.